Again this week also, go sit in a temple. Whatever temple you feel good is not safe. It is good for you. Any temple is good for you. Wherein all your negative vibrations go away and you are crossing the threshold. ಆ ಹೊಸಲು ದಾಟಬೇಕಾದರೆ ಅದು ದೊಡ್ಡ ಹೊಸಲು ಇರುತ್ತೆ ದೇವಸ್ಥಾನಗಳಲ್ಲಿ. ಆ ದೊಡ್ಡನ್ನು ದಾಟಾಗದ ತಕ್ಷಣ ಇಲ್ಲಿಂದ ನನ್ನ ಪಾಸ್ಟ್, ನನ್ನ ಹಳೆ ಕರ್ಮ, ನನ್ನೆಲ್ಲ ನೆಗೆಟಿವ್ ವೈಬ್ರೇಷನ್ಸ್ ಈ ವರ್ಷ ಇಲ್ಲಿವರೆಗೂ ಮಾಡಿರೋದೆಲ್ಲ ತೆಗೆದುಬಿಟ್ಟು ಇಲ್ಲಿಂದ ಒಳಗಡೆ ನಿನ್ನ ಒಂದು ಒಳೆಯಕ್ಕೆ ನಾನು ಬರ್ತಾ ಇದ್ದೀನಿ. ಲೆಟ್ ದರ್ ಓನ್ಲಿ ಬಿ ಡಿವೈನ್ ವೈಬ್ರೇಷನ್ಸ್ ಫಾರ್ ಎವರ್ ಅಂಡ್ ಎವರ್. ಇಫ್ ಯು ಆರ್ ನಾಟ್ ಗೋಯಿಂಗ್ ಟು ಅ ಟೆಂಪಲ್, ಯು ಬೆಟರ್ ಗೋ ದಿಸ್ ವೀಕ್. ಅಲ್ಲಿ ಹೋಗಿ ಒಂದು 5 ನಿಮಿಷ ಕೂತ್ಕೊಳ್ಳಿ, 3 ಮಿನಿಟ್ಸ್, 4 ಮಿನಿಟ್ಸ್. ನೀವು ಏನೇನೆಲ್ಲ ಥಾಟ್ಸ್ ಬರುತ್ತೋ, ನೆಗೆಟಿವ್ ಥಾಟ್ಸ್ ಎಲ್ಲ ತೆಗೆದಾಕಿ. ರಿಮೂವ್ ಆಲ್ ದ ಕಾಂಪ್ಲೆಕ್ಸಸ್ ಬೈ ರಿಮೂವಿಂಗ್ ಆಲ್ ದ ನೆಗೆಟಿವ್ ಥಾಟ್ಸ್ ಅಂಡ್ ಇನ್ಕ್ರೀಸ್ ದ ಪಾಸಿಟಿವ್ ಥಾಟ್ಸ್ ಇನ್ ಸೈಡ್ ಯು. ದಟ್ ಈಸ್ ರೀಫರ್ಬೇಷನ್. ಯು ರೀಇನ್ವೆಂಟ್ ದ ವೈಬ್ರೇಷನ್ಸ್. ಹೊಸ ಚೈತನ್ಯ, ಹಳೆ ಚೈತನ್ಯ ಚೆನ್ನಾಗಿದೆ, ಆದರೆ ಹೊಳೆ ಚೈತನ್ಯದಲ್ಲಿ ಬೇಕಾಗಿರೋ ಬೇಳದೇ ಇರೋ ಕಳೆ, ಕೊಳೆ, ಕಸ ಎಲ್ಲ ತುಂಬಿದೆ. ರಿಮೂವ್ ಇಟ್. ಸ್ಟೇ ಅಲೈವ್, ಬ್ರೀತ್ ಅಲೈವ್, ಬ್ರೀತ್ ಫ್ರೆಶ್ ಅಂಡ್ ಬಿ ಫಿಲ್ಡ್ ವಿತ್ ಡಿವೈನ್ ಎನರ್ಜಿ ಫಾರ್ ಎವರ್ ಅಂಡ್ ಎವರ್. ದಟ್ ಈಸ್ ಮೈ ನಾಟ್ ಅಡ್ವೈಸ್, ಮೈ ಸಂದೇಶ, ಮೈ ಮೆಸೇಜ್ ಟು ಆಲ್ ಆಫ್ ಯು. Refurnish yourself, refurnish your chaitanya, refurnish your consciousness, remove all the past and only refresh your consciousness to make yourself more alive, more energetic, more active, and remove all that past from you. Go with freshness and go with alive energy and go with that consciousness getting alive, recharged again and again. Every breath should recharge your consciousness, and it is this consciousness which gives you that refurbishing thought, just like how we refurbish our whole internal furniture. Like that, you refurbish your internal consciousness with fresh thoughts, fresh, alive energy. Forget the past and live and start living the future which is there in your heart. And it is that God in the future of yours, not only in your puja room, in your heart as well. You do that, and that is a very positive thinking and a divine thinking always. Okay, good. Jai Mata, Jai Gurudev. Yes, Jai Mata. ಇವತ್ತು ಪ್ರಾರಂಭದಿಂದ ಗುರುಜಿ ಅವರು ಹೇಳಿದ್ದನ್ನ ನಾವು ಕೇಳಿದಾಗ ನಮ್ಮಲ್ಲಾಗುವಂಥ ಚೇಂಜಸ್ ಅಲ್ಲಿ ಏನು ಅಂತಂದ್ರೆ, ನಾವು ಎಕ್ಸ್ಟರ್ನಲ್ ಏಡ್ಸ್ ಅಂದ್ರೆ ಈಗ ಪುಸ್ತಕಗಳಿರ್ಬೋದು, ಸ್ಕ್ರಿಪ್ಚರ್ಸ್ ಇರ್ಬೋದು, ಗ್ರಂಥಗಳಿರ್ಬೋದು, ಶಬೇದ ಶಾಸ್ತ್ರ ಇರ್ಬೋದು, ಅವುಗಳ ಮೇಲೆ ನೋಡಿ ಡಿಪೆಂಡ್ ಆಗೋದಕ್ಕಿಂತ ಹೆಚ್ಚಾಗಿ ಅಂತರ್ಪ್ರೇರಣೆಯಿಂದ ನಮ್ಮಿಂದ ಹೊಸ ಸಿದ್ಧಾಂತಗಳು ಈಚೆ ಬರುತ್ತೆ ಅಂತ ಇಲ್ಲಿ ತತ್ವದಲ್ಲಿ ಹೇಳ್ತಾ ಇರೋದು. ಯು ವಿಲ್ ಬಿ ದ ಒರಿಜಿನೇಟರ್ ಆಫ್ ದ ಪ್ರಿನ್ಸಿಪಲ್. ಅದು ಒಂದೇ. ಬಿಫೋರ್ ಜಸ್ಟ್ ಗಿವ್ ಅ ಪ್ರಿಯಾಂಬಲ್ ವಾಟ್ ಎವರ್ ಹ್ಯಾವ್ ಟಾಕ್ಡ್. ಸ್ವಲ್ಪ ಬೆಳಗಿಂದ ಗುರುಜಿ ಅವರು ನಮಗೆ ಏನು ಹೇಳಕ್ಕೆ ಏನು ಉದ್ದೇಶವನ್ನು ಕನ್ವೆ ಮಾಡಿದ್ದಾರೆ ಅಂದರೆ, ನಾವು ಯಾವಾಗಲೂ ದೇವರನ್ನ ಹೊರಗಡೆ ನೋಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದರೆ ನಮ್ಮ ಆರಾಲೇನೆ ದೇವರು ಇದ್ದಾನೆ. ವಿ ಶುಡ್ ಸ್ಟಾಪ್ ಡಿಪೆಂಡಿಂಗ್ ಆನ್ ಆನ್ ಎಕ್ಸ್ಟರ್ನಲ್ ಫಾರ್ಮ್ ಆಫ್ ಡಿವಿನಿಟಿ ಆ್ಯಸ್ ಎ ಫಾರ್ಮ್ ಆಫ್ ಡಿವಿನಿಟಿ. ಅಂದರೆ ನಮಗೆ ಪ್ರತಿಯೊಂದಕ್ಕೂ ಇಲ್ಲಿ ದೇವ್ರ ಮನೆಗೆ ಹೋದ್ರೇ ಪ್ರಾರ್ಥನೆ, ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರೇ ಇದು, ಗುರುವಾಯೂರು ಹೋದ್ರೇ ಕೃಷ್ಣ, ತಿರುವಣ್ಣಾಮಲೆಗೆ ಹೋದ್ರೇ ಶಿವ. ಈ ಥರ ನಾವು ಮೆಂಟಲ್ ಪ್ರೋಗ್ರಾಮಿಂಗ್ ಏನು ಮಾಡ್ಕೊಂಬಿಟ್ಟಿದ್ದೀವೋ ಅದರಿಂದ ನಾವು ಬಿಡುಗಡೆ ಆಗಬೇಕು. ವಿ ಹ್ಯಾವ್ ಟು ಗೋ ಒನ್ ನಾಚ್ ಹೈಯರ್, ವೇರ್ ನಾವು ಇದ್ದ ಕಡೆಯೇ ದೇವರು, ನಮ್ಮ ಪ್ರಭಾವಳಿಲೇ ದೇವರು,
ಈಗ ಹೆಂಗಾಗಿದೆ ಅಂದರೆ ನಾವು ಎಲ್ಲಾದರೂ ಹೋಗಿ ಬಂದು ವಿ ಡೋಂಟ್ ಫೀಲ್ ಗುಡ್ ಅಂದರೆ ವಿಲ್ ಸೇ ನಮ್ಮ ಆರ ಅಫೆಕ್ಟ್ ಆಗಿ ಹೋಗಿದೆಪ್ಪ ಒಂಥರ ಐ ಆಮ್ ಫೀಲಿಂಗ್ ನೆಗೆಟಿವ್ ಹಂಗೆ ಹಿಂಗೆ ಅಂತ. ಆದರೆ ವೆರಿ ರೇರ್ಲಿ ವಿ ಸೇ ಐ ಆಮ್ ಫೀಲಿಂಗ್ ವೆರಿ ಡಿವೈನ್, ಐ ಆಮ್ ಫೀಲಿಂಗ್ ವೆರಿ ಪಾಸಿಟಿವ್, ಐ ಆಮ್ ಫೀಲಿಂಗ್ ವೆರಿ ಗುಡ್ ಚಾರ್ಜ್ಡ್, ಆ ಥರ ನಾವು ಜಾಸ್ತಿ ಹೇಳಲ್ಲ. ಯಾಕೆಂದರೆ ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಡಿವಿನಿಟಿ ನಮ್ಮ ಒಳಗಡೆನೆ ಇದ್ದರೆ ನಾವು ಅದೇ ಥರ ಫೀಲ್ ಆಗ್ತೀವಿ ಅಂತ. ನಾವೆಲ್ಲಿ ಹೋಗ್ತೀವೋ ಅಲ್ಲಿ ಡಿವಿನಿಟಿ ಹೋದಂಗೆ. ಗುರುಜಿ ಹಿಂದೆ ಒಂದ್ಸತಿ ಹೇಳಿದರು, ನಾವೆಲ್ಲ ಉತ್ಸವ ಮೂರ್ತಿಗಳು ದೇವರದು ಅಂತ. ಅಂದರೆ ಏನು, ಉತ್ಸವ ಮೂರ್ತಿ ನೋಡಿದ್ರು ನಾವು ಕೈ ಮುಗಿತೀವಲ್ಲ. ಎಲ್ಲಿ ಹೋದ್ರು ಪಲ್ಲಕ್ಕಿ ಉತ್ಸವ ಇದೆಲ್ಲ ಮಾಡಿದಾಗ ಹೆಗಲ ಮೇಲೆ ಇಟ್ಕೊಂಡೇ ಹೋಗೋದಲ್ಲ, ದೇವರು ಅಂತಲೇ ನಾವು ಭಾವಿಸೋದು. ಸೊ ಎಷ್ಟು ಚೆನ್ನಾಗಿ ಕೊಂಡಾಡ್ತೀವಿ ಉತ್ಸವ ಮೂರ್ತಿನ, ಅದೇ ಥರ ನಾವು ಉತ್ಸವ ಮೂರ್ತಿಗಳು ಅಂತ ನಾವು ಯಾಕೆ ಮರಿಬೇಕು? ವಿ ಹ್ಯಾವ್ ಟು ರೀಕಾಲ್. ಇದು 3 or 4 years back ಗುರುಜಿ ಹೇಳ್ಟೋಲ್ಡ್ ದಟ್ ವಿ ಆರ್ ಆಲ್ ಉತ್ಸವ ಮೂರ್ತೀಸ್. ಅಂದರೆ ನಮ್ಮ ಆರಲ್ಲಿ ದೇವರ ಒಂದು ಚೈತನ್ಯ ಇದೆ, ಅದರ ಪ್ರಭೆ ನಮ್ಮ ಪ್ರಭಾವಳಿಲಿ ಇದೆ, ಅದಕ್ಕೆ ಅದು ವಿಶೇಷ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಿನ್ನೆ ಗುರುಜಿ ನನ್ನ ಹತ್ರ ಹೇಳ್ತಾ ಇದ್ರು, ಅಂದರೆ ನಮ್ಮ ಹತ್ರ ಮುಂಚೆನೂ ಹೇಳಿದ್ದಾರೆ, ಮಲೇಷ್ಯಾಗೆ ಹೋದಾಗ ಗುರುಜಿ ಒಂದು ಸ್ಟೋರ್ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಕ್ರಿಸ್ಟಲ್ ಶಾಪ್ ಅವನು ಪ್ರಭಾವಳಿಯನ್ನು ಎಷ್ಟು ಚೆನ್ನಾಗಿ ಗುರುತಿಸ್ತಾರೆ ಗುರುಜಿಯವ್ರದ್ದು ಅಂತ. ಅಂದರೆ ತುಂಬ ದೂರ ತನಕ ಹೋಗ್ತಾ ಇರೋದು ಅವನಿಗೆ ಕಾಣಿಸ್ತಾ ಇತ್ತು. ಗುರುಜಿ ಅಂದರೆ ಇದೆಲ್ಲ ನಾನು ಹೇಳೋ ಅಂಥದ್ದಲ್ಲ, ನಿಮಗೆ ಅನುಭವಕ್ಕೆ ಬರಬೇಕು, ಪ್ರಭಾವಳಿ ಫೀಲ್ ಆಗ್ಬೇಕು ನಿಮಗೆ ಅಂತ. ಎಷ್ಟೋ ಸತಿ ಹೇಳ್ತೀವಿ ಅರುಣಾಚಲಂದು ಪ್ರಭಾವಳಿ ಎಷ್ಟೋ 46 yojana ತನಕ ಇದೆ ಅದರ ಎಫೆಕ್ಟು ಅಂತ. ಬಟ್ ನಮಗೇನು ಫೀಲ್ ಆಗಲ್ಲ, ನಮಗೆ ಆ ಮೌಂಟನ್ ಕಾಣಿಸೋ ತನಕ ನೋಡ್ತೀವಿ, ಆಮೇಲೆ ಕಾಣಿಸೋದ ಮೇಲೆ ನಮಸ್ಕಾರ ಮಾಡ್ತೀವಿ. ಮರಾಡ್ಡ ಬಂದರೆ ವಿಲ್ ಫೀಲ್ ಲೈಕ್ ಓ ಇವಾಗ ಕಾಣಿಸ್ತಾ ಇಲ್ಲ ಅರುಣಾಚಲ ಅಂತ, ಆ ಪ್ರಭೆ ಫೀಲ್ ಆಗ್ತಾ ಇಲ್ಲ ನಮಗೆ. ಸೊ ಅದರದ್ದು ಫೀಲಿಂಗ್ ನಮಗೆ ಬರಬೇಕು, ನಮಗೆ ಕಾಣಿಸ್ಲಿ ಕಾಣಿಸ್ದೇ ಇರಲಿ ಏನಿದ್ರೂ ನಮಗೆ ಅದರದ್ದು ಒಂದು ಪ್ರೆಸೆನ್ಸ್ ಫೀಲ್ ಆಗೋಕ್ಕೆ ಶುರು ಆಗಬೇಕು. ದಟ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಆಮೇಲೆ ನಮಗೆ ಆವಾಗ ಆ ಅವೇರ್ನೆಸ್ಸಿಂದನು ನಮ್ಮ ಬಯೋರಿದಮಿಕ್ಕು, ಬಯೋಕೆಮಿಕಲ್ ಆ್ಯಂಡ್ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಇಫ್ ಯು ಆರ್ ಕಾನ್ಸ್ಟೆಂಟ್ಲಿ ಥಿಂಕಿಂಗ್ ಅಬೌಟ್ ದ ನೆಗೆಟಿವ್ ಆಸ್ಪೆಕ್ಟ್ ವಿಚ್ ಗುರುಜಿ ಹೈಲೈಟೆಡ್ ಇನ್ ದ ಲಾಸ್ಟ್ ಪಾರ್ಟ್ ಆಫ್ ದ ಸತ್ಸಂಗ್ ಟುಡೇ, ದಟ್ ನನಗೆ ಇದು ಸಿಕ್ಕಿಲ್ಲ, ನನಗೆ ಅದು ವರಿ, ಐ ವಾಸ್ ಡಿಪ್ರೈವ್ಡ್, ಅಂದರೆ ಆ ಥರ ಎಲ್ಲ ಫೀಲಿಂಗ್ಸ್ ನಮಗೆ ಬರೋಕ್ಕೆ ಶುರು ಆದರೆ ವಿ ಆರ್ ಬ್ಲೇಮಿಂಗ್ ದಟ್ ನೆಗೆಟಿವಿಟಿ, ವಿ ಆರ್ ಅಟ್ರಾಕ್ಟಿಂಗ್ ಇನ್ ಅವರ್ ಆರಾ. ಆವಾಗ ನಮ್ಮ ರಿದಮ್ ಎಲ್ಲ ಅಪ್ಸೆಟ್ ಆಗುತ್ತೆ, ನಮ್ಮ ಬಯೋ ಕೆಮಿಕಲ್, ಬಯೋರಿದಮಿಕ್ ಆ್ಯಂಡ್ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ರಿದಮ್ ಅಫೆಕ್ಟ್ ಆಗೇ ಆಗುತ್ತೆ. ಅದು ಎಫೆಕ್ಟ್ ಆದರೆ ನಮ್ಮ ಹೆಲ್ತ್ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ, ಫಿಸಿಕಲ್ ಹೆಲ್ತ್ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ, ಮೆಂಟಲ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಸ್ಪಿರಿಚುವಲ್ ವೆಲ್ ಬೀಯಿಂಗಲ್ಲೂ ಇಂಪ್ಯಾಕ್ಟ್ ಆಗ್ತಾ ಬರುತ್ತೆ. ಬಿಕಾಸ್ ವಿ ಡೋಂಟ್ ಸಿ ಎನಿ ಕೈಂಡ್ ಆಫ್ ಡಿವೈನ್ ಎಕ್ಸ್ಪೀರಿಯನ್ಸ್, ವಿ ಶುಡ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆರೋನಲ್ಲಿ ಬಂದ್ರೇ ಗೊತ್ತಾಗೋದು. ಅದಕ್ಕೆ ನಮಗೆ ಮುಮುಕ್ಷತ್ವದ ಅನುಭವ ಹೆಚ್ಚಿಲ್ಲ ಈಗ, ಬಿಕಾಸ್ ವಿ ಆರ್ ಟೂ ಎನಾಮರ್ಡ್ ಆರ್ ಟೂ ಬಾಗ್ ಡೌನ್ ಬೈ ಆಲ್ ದಿಸ್ ಮಂಡೇನ್ ಥಿಂಗ್ಸ್. ಅಟ್ಲೀಸ್ಟ್ ಒಂದು ಭಾನುವಾರನಾದ್ರೂ ಒಂದು ಸ್ವಲ್ಪ ನಾವು ಸ್ಪೆಷಲೈಸ್ ಅನ್ನೋದನ್ನು ತಿಳ್ಕೋಬೇಕು. ಕಂಟಿನ್ಯೂ ಅಂದರೆ ಇವಾಗ ಈಗ ಉದಾಹರಣೆಗೆ ಒಂದು ದೇವಸ್ಥಾನಕ್ಕೆ ನಾವು ಹೋದ್ರೂ ಅವರ್ ಫೋಕಸ್ ಇಸ್ ನಾಟ್ ಆನ್ ಎನರ್ಜಿ, ವೇರ್ ಹೌ ವಿ ಆರ್ ಟಾಕಿಂಗ್ ಇಸ್ ಪುರೋಹಿತರು ಬಂದು ಕರ್ಕೊಂಡು ಹೋದರು ನಮ್ಮನ್ನ, ಕರ್ಕೊಂಬಂದರು ಆಚೆ. ಅಫ್ಕೋರ್ಸ್ ಒನ್ ಆಫ್ ದಿ ಕ್ವಶನ್ ಆನ್ಸರ್ಸಲ್ಲಿ ಗುರುಜಿ ಹೇಳಿದ್ದಾರೆ ಈ ಥರ ಎಲ್ಲ ಆಗುತ್ತೆ, ಇದು ಒಂದು ಮುಮುಕ್ಷತ್ವದ ಅನುಭವದ ಒಂದು ಭಾಗ ಅಂತ. ಬಟ್ ನಮ್ಮ ಫೋಕಸ್ ಇದ್ದರೂ ರಶಿತ ಎಷ್ಟು ನಡೆದ್ವಿ ಒಳಗಡೆ, ಈಗ ಡಿಸ್ಟೆನ್ಸ್ ಜಾಸ್ತಿ ಮಾಡಿದ್ದಾರೆ ಕೋವಿಡಿಂದ, ಇಂಥದ್ದೇ ಹೊರತು ಆ ಪ್ರಭಾವಳಿ ಫೀಲಿಂಗ್ ನನಗೆ ಎಂಟರ್ ಆಗೋ ಮುಂಚೆನೆ ಬಂತು ಅಂತ ನಮಗೇನೂ ಅನಿಸಲ್ಲ. ಬೇಕಾದ್ರೆ ನಮ್ಗೆ ಅಂಥ ಫೀಲಿಂಗ್ ಇದ್ರೆ ತಾನೆ ಆ ಥರ ಎಕ್ಸ್ಪ್ರೆಸ್ ಮಾಡೋದು. ಸೊ ಗುರುಜಿ ಹೇಳ್ದಂಗೆ ಆ ಮುಮುಕ್ಷತ್ವದ ಅನುಭವನೇ ಆಗ್ತಾ ಇಲ್ಲ. ಈಗ ಯಾರೋ ಒಬ್ಬರು ಸಾಧು ಸ್ಮೈಲ್ ಮಾಡಿದ್ರು, ಈಗ ಸಾಧು ಸ್ಮೈಲ್ ಮಾಡಿದ ತಕ್ಷಣ ನಮ್ಗೆ ಅದೊಂದು ಮುಮುಕ್ಷತ್ವದ ಅನುಭವ. ಸೊ ಓ ಇದೊಂದು ಮುಮುಕ್ಷತ್ವದ ಅನುಭವ, ನನಗೆ ಯಾರೋ ಒಂದು ಸಾಧು ಸ್ಮೈಲ್ ಮಾಡಿದ್ರು, ಒಂದು ರುದ್ರಗಣ ಇರ್ಬೋದು, ಈ ಥರ ಎಲ್ಲ ಆ ಥರ ಸ್ಟೇಟ್ ಆಫ್ ಮೈಂಡ್ಗೆ ಹೋಗೋದು ಒಂದು ನಮ್ಮಲ್ಲಿ ರಿದಮ್ ಎಲ್ಲ ಚೆನ್ನಾಗಿ ಸೆಟ್ ಆಗತ್ತೆ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ಪೂರ್ಣಿಮಾಟಿ ನಿನ್ನೆ ಹೇಳಿದ್ರು, ಅವರು ತಿರುವಣ್ಣಾಮಲೆಗೆ ಹೋದಾಗ ಒಂದು ಸಿದ್ಧರ ದರ್ಶನ ಆಯಿತು ಅಂತ. ದಟ್ ಈಸ್ ಅ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್. ಸೊ ನಾವು ಎಷ್ಟು ಸತಿ ಹೋದಾಗ ಒಂದು ಸಿದ್ಧರು ಬಂದು ಕಾಣಿಸ್ಕೊಂಡಿದ್ದಾರೆ ನಮಗೆ, ಯಾವ ಥರ ದರ್ಶನ ಆಗಿದೆ. ಗುರುಜಿ ಹೇಳ್ತಾರೆ ನಮ್ಮ ಹತ್ರ ಸಿದ್ಧರು ಬರ್ತಾ ಇದ್ದಾರೆ, ಶೋಲ್ಡರ್ಗೆ ಶೋಲ್ಡರ್ ಉಜ್ತಾ ಇದ್ದಾರೆ, ಆ ಲೈಟ್ಸ್ ಮೂಲಕ ನಮಗೆ ಗೊತ್ತಾಗ್ತಾ ಇದೆ ಅಂತ. ಆದರೆ ನಮಗೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ವಿ ಅಗೇನ್ ಆರ್ ಡಿಪೆಂಡಿಂಗ್ ಆನ್ ಎಕ್ಸ್ಟರ್ನಲ್ ಕ್ಯಾಮ್ರಾ ಆರ್ ಲೆನ್ಸ್ ಆಫ್ ಅ ಕ್ಯಾಮ್ರಾ ಟು ಗೆಟ್ ದಟ್ ಎಕ್ಸ್ಪೀರಿಯೆನ್ಸ್. ಓ ಇದು ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ, ಇಲ್ಲೇ ಇತ್ತಾ, ಈ ಕಲರ್ ಇತ್ತಾ ಅಂತ ಆವಾಗ ನಮಗೆ ಅನಿಸುತ್ತೆ ಅಷ್ಟೇ. ಆದರೆ ಆ ಅನುಭವಗಳು ನಮ್ಗೆ ಆಗಬೇಕು. ಈ ಅನುಭವಗಳೆಲ್ಲ ಆಗಬೇಕು ಅಂತಂದರೆ ಗುರುಜಿ ಹೇಳ್ದಂಗೆ ನಮ್ಮಲ್ಲಿರೋಂಥ ನಾವು ತಗೊಳ್ಳೋ ನೀರು, ಆಹಾರ ಎಲ್ಲದ್ರ ಮೇಲೂ ನಾವು ಹೈ ಡಿಗ್ರಿ ಆಫ್ ಅವೇರ್ನೆಸ್ ಇಟ್ಕೋಬೇಕು. ಅಂಡ್ ಅವೇರ್ನೆಸ್ ಬರೋದು
ತಗೊಂಡಾಗ್ಲೂ ನಮ್ಗೆ ಅವೇರ್ನೆಸ್ ಹೆಚ್ಚಾಗ್ತಾ ಹೋಗುತ್ತೆ. ಅಂಡ್ ಗುರುಜಿ ಹೇಳ್ದಂಗೆ ನಮಗೆ ಬುದ್ಧಿ, ಮನಸ್ಸು, ಹೃದಯ ಈ ಮೂರು ವಿಚಾರದಲ್ಲಿ ಬ್ಯಾಲೆನ್ಸ್ನ ನಾವು ಮೇಂಟೈನ್ ಮಾಡಬೇಕು. ಇಲ್ಲ ವಿಪರೀತ ಬುದ್ಧಿ ಮೇಲೆ ನಾವು ಫೋಕಸ್ ಮಾಡ್ತೀವಿ, ಇಲ್ಲ ತುಂಬ ಮನಸ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ನಮ್ಮ ಮನಸ್ಸಿಗೆ ಬಂದ್ಬಿಟ್ರೆ ಆಯಿತು ನಮ್ಮ ಮನಸ್ಸಲ್ಲಿ ಹಿಂಗೆ ಅನಿಸ್ತದೆ ಅಂತಲ್ಲ. ಬಟ್ ದಟ್ ಇಸ್ ನಾಟ್ ದ ಪಾಯಿಂಟ್. ಇಲ್ಲಿ ಹಾರ್ಟ್ಗೆ ಏನು ಇಂಪಾರ್ಟೆನ್ಸ್ ಕೊಡಬೇಕು ಗುರುಜಿ ಅಂದರು. ಹಾರ್ಟ್ಗೆ ಹೋದರೆ ಅದು ಬುದ್ಧಿಗೂ ಹೋಗುತ್ತೆ ಗುರುಜಿ ವಿಚಾರದಲ್ಲಿ. ಗುರುಜಿಗೆ ನಾನು ಏನೋ ಒಂದು ವಿಚಾರ 4 times, 5 times, 6 times ಹೇಳಿದ್ರೂ ಮತ್ತೆ ಮತ್ತೆ ಕೇಳ್ತಾರೆ. ಗುರುಜಿ ಎಷ್ಟು ಸತಿ ಕೇಳ್ತೀರಾ ಗುರುಜಿ, ಇದು ಅವೇರ್ನೆಸ್ ಅಂತ ನೀವೇ ಹೇಳ್ತೀರಾ ಮತ್ತು ಹೆಂಗೆ ಅಂತ ಅಂದಾಗ ಅವಾಗ ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ. ನೋಡು ಅವೇರ್ನೆಸ್ ಅಂದರೆ ಹಾರ್ಟ್ಗೆ ಒಂದ್ಸತಿ ರಿಜಿಸ್ಟರ್ ಆದರೆ ಅದು ಬುದ್ಧಿಗೆ ಪ್ರಚೋದನೆ ಕೊಡುತ್ತೆ. ಅವಾಗ ಮರೆಯೋದು ಮೆಮೊರಿಗೆ ವಿಚಾರನೇ ಬರೋಲ್ಲ. ಇಟ್ ಈಸ್ ಆಲ್ರೆಡಿ ಇನ್ಸ್ಕ್ರೈಬ್ಡ್ ಇನ್ ದ ಹಾರ್ಟ್. ನೀವೆಲ್ಲ ಏನು ಮಾಡ್ತೀರಾ, ಫಸ್ಟು ಮೆಮೊರಿಗೆ ತೊಗೊಂಡು ಹಾರ್ಟ್ಗೆ ಇಳಿಸೋಕ್ಕೆ ಟ್ರೈ ಮಾಡ್ತೀರಾ, ಅದು ಆಗಲ್ಲ. ಆಲ್ರೆಡಿ ಬುದ್ಧಿ ತರ್ಕ ವಿತರ್ಕ ಎಲ್ಲ ಮಾಡಿಬಿಟ್ಟಿರತ್ತೆ. ಅದಕ್ಕೋಸ್ಕರ ಯಾವಾಗಲೂ ಹಾರ್ಟಿಂದ ಫಸ್ಟ್ ತೊಗೊಳಕ್ಕೆ ನೋಡಬೇಕು ಅಂತ. ಅದು ಹೆಂಗೆ ಅಂತಲೇ ನಮಗೆ ಗೊತ್ತಿಲ್ಲ. ಫಸ್ಟ್ ಬುದ್ಧಿ ಅಡ್ಡ ಬಂದ್ಬಿಡತ್ತೆ. ಫಸ್ಟು ಬುದ್ಧಿ ಅಡ್ಡ ಬಂದು ನಮಗೆ ಹಾರ್ಟ್ಗೆ ತನಕ ಹೋಗೋಕ್ಕೆ ಬಿಡೋಲ್ಲ. ಬುದ್ಧಿ ಬರುತ್ತೆ, ಮನಸ್ಸು ಫಿಲ್ಟರ್ ಮಾಡುತ್ತೆ, ಆಗು ಹೋಗು ಅಂದರೆ ಇಟ್ ವಿಲ್ ಟ್ರೈ ಟು ಇವ್ಯಾಲ್ಯುಯೇಟ್ ಆ್ಯಂಡ್ ಇಟ್ ವಿಲ್ ನೆವರ್ ಸೀಪ್ ಇನ್ ಟು ದಿ ಹಾರ್ಟ್. ಸೊ ಗುರುಜಿ ಸೆಡ್ ಹಂಗಲ್ಲ, ಅದು ಫಸ್ಟು ಹಾರ್ಟಿಂದ ಅದು ಹೆಂಗೆ ಬರುತ್ತೆ ಅಂತ ಅವಾಗ ಹೇಳಿದ್ರು. ಕಂಪ್ಯಾಷನ್ನ ಬೆಳೆಸ್ಕೊಳ್ಳಿ ಅಂತ ಇವತ್ತು ಹೇಳ್ದಂಗೆ. ಕಂಪ್ಯಾಷನ್ ಬೆಳೆಸ್ಕೊಳ್ಳಿ, ಅವಾಗೆಲ್ಲ ಫಸ್ಟ್ ಹಾರ್ಟ್ಗೆ ರಿಜಿಸ್ಟರ್ ಆಗುತ್ತೆ, ಆಮೇಲೆ ಬುದ್ಧಿ. ಆಮೇಲೆ ಈಗ ಉದಾಹರಣೆಗೆ ಹೇಳ್ತೀನಿ, ಕಂಪ್ಯಾಷನ್ ಬಗ್ಗೆ ಎಷ್ಟು ಗುರುಜಿ ಹೇಳಿದ್ದಾರೆ ನಮಗೂ ಕೆಲವ್ರ ಬಗ್ಗೆ ಫೀಲ್ ಆಗುತ್ತೆ. ಆದರೆ ನಿನ್ನೆ ಗೇಟ್ ಹತ್ರ ಒಬ್ಬರು ವರ್ಕರ್ ಬಂದು ಹೇಳಿದ್ರು, ನಾವು ಡಾರ್ ಹಾಕ್ತಾ ಇದ್ದೀವಿ ನಮಗೆ ಟೀ ಕೊಡಿ ಅಂತ ಹೇಳಿದ್ರು, ಅಮ್ಮಂಗೆ ಕೇಳಿ ಅಂತ. ನನಗೆ ಗೊತ್ತು ಟೀ ಕೊಡೋದು ಇಸ್ ಫೈನ್, ವಿ ಆರ್ ಗೋಯಿಂಗ್ ಟು ಗಿವ್ ಟೀ, ಅದು ಹಾಗೆ ಆಗುತ್ತೆ, ಅದೇನು ಅದ್ರ ಬಗ್ಗೆ ಡಿಬೇಟೇ ಇಲ್ಲ. ಬಟ್ ಅಂದರೆ ಟಾರ್ ಏನಪ್ಪ ಒಂದು ವಾರದಿಂದ ಹಾಕ್ತಾನೆ ಇದ್ದೀರಲ್ಲ, ಎಲ್ಲಿ ಹಾಕಿದ್ದೀರಾ, ಬಂದೇ ಇಲ್ವಲ್ಲ ಅಂತ. ಇಲ್ಲ ಒಂದೊಂದು ಇಲ್ಲ ಗುಡಿಸ್ತಾ ಇದ್ದೀನಿ ಅಂತಂದ. ಇವತ್ತು ಗುಡಿಸಿ ಎಲ್ಲ ಮಾಡ್ತೀವಿ, ನಾಳೆ ನಾಳಿದ್ರಲ್ಲಿ ಹಾಕ್ತೀವಿ ಅಂತ. ಆಮೇಲೆ ಮುಂದೆ ಬಂದೆ. ಬಟ್ ನನಗನ್ನಿಸ್ತು ಫಸ್ಟ್ ಥಾಟ್ ನನಗೆ ಅವ್ನು ಹೇಳಿದ್ದು ಒಂದು ರೀಸನ್ ಏನೋ ಒಂದು ಕೊಡ್ತಾನೆ, ನಾನು ಟಾರ್ ಹಾಕ್ತಾಯಿನಿ ಅದಕ್ಕೆ ನಂಗೆ ಟೀ ಕೊಡಿ ಅಂತ ಒಂದು ಲಾಜಿಕಲಿ ಈಸ್ ಟ್ರೈಂಗ್ ಟು ಟೆಲ್. ಬಟ್ ನಾನು ಅದೇ ಥರ ಲಾಜಿಕಲಿ ಆ ಪ್ಯಾಟರ್ನ್ಗೆ ಫಾಲೋ ಆಗಿ ಪಾಪ ಟೀ ಕೇಳ್ತಾಯೇನೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡೋದು ಬಿಟ್ಬಿಟ್ಟು ನೀನು ಟಾರ್ ಹಾಕಿಲ್ಲ ಇದು ಅದು ಅಂದರೆ ಎಲ್ಲಿ ಹಾಕಿದ್ದೀರಾ ನೀವು ಅಂತ ಸಿಕ್ಕಿದ ಚಾನ್ಸು ಅಂತ ಕೇಳೋ ಥರ ಅಲ್ಲ. ಒಂದು ವಾರದಿಂದ ನಾವು ಗಾಡಿ ಇಲ್ಲಿ ನಿಲ್ಲಿಸ್ಬೇಕೋ ಅಲ್ಲಿ ನಿಲ್ಲಿಸ್ಬೇಕೋ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಸೊ ನಾನು ಹೇಳಿದ ತಕ್ಷಣ ನಂಗೆ ರಿಯಲೈಸ್ ಆಯಿತು ನಾನು ಹೇಳ್ಬಿಟ್ಟಾಯ್ತಾರ ಹೇಳ್ಬಾರ್ದಾಗಿದೆ ಅಂದರೆ ಅಲ್ಲ ಐ ಮಿಸ್ಡ್ ಮೈ ಅವೇರ್ನೆಸ್ ಅಂತ. ಸೊ ವೇರ್ ಇಸ್ ಕಂಪ್ಯಾಷನ್ ದೆನ್? ಅವ್ನು ಟೀ ಟಾರ್ ಹಾಕದೇ ಇದ್ರೆ ನಾನು ಟೀ ಕೊಡೋಲ್ಲ ಅಂತನಾ? ಆ ಥರ ಅಲ್ವಲ್ಲ. ಸೊ ಅದು ಗೊತ್ತಿದ್ದೂ ನಾವು ಆ ಥರ ಥಿಂಕಿಂಗ್ ಬರುತ್ತಲ್ಲ, ದಟ್ ಈಸ್ ಆಲ್ ಲೈಕ್ ಮೈಂಡ್ಗೆ ಅಭ್ಯಾಸ ಆಗೋಗಿರುತ್ತೆ. ಕಂಪ್ಯಾಷನ್ ಇರೋ ಅಂಥ ಮೈಂಡ್ ಅಲ್ಲ. ಗುರುಜಿ ಅಂದರು ಕಂಪ್ಯಾಷನ್ ಹೇಗಿರಬೇಕು ಅಂದರೆ ಅಟ್ಲೀಸ್ಟ್ ಪ್ರಾರ್ಥನೆ ಮಾಡಿದ್ರೆ ದೇವಿ ಅವನಿಗೊಂದು ಹೆಲ್ಪ್ಗೆ ಯಾರನ್ನಾದರೂ ಕಳಿಸೋ ಅಷ್ಟು ಮಟ್ಟಿಗೆ ಆಗಬೇಕು. ಯಾವಾಗಲೂ ಲೈಫ್ ಒಂದೇ ಥರ ಇರೋಲ್ಲ, ಪೇಯ್ನ್ ಯಾರಿಗೆ ಬೇಕಾದ್ರೂ ಬರ್ಬೋದು ಅಂತ ಗುರುಜಿ ಹೇಳಿದ್ರು. ಅಂದರೆ ವಿ ಶುಡ್ ನಾಟ್ ಟೇಕ್ ಮದರ್ಸ್ ಬ್ಲೆಸ್ಸಿಂಗ್ಸ್ ಫಾರ್ ಗ್ರ್ಯಾಂಟೆಡ್. ಸೊ ಆ್ಯಂಡ್ ಹೌ ವಿ ಎಲಿವೇಟ್ ಅದರ್ಸ್ ಪೇಯ್ನ್ ಇಸ್ ವೆರಿ ಇಂಪಾರ್ಟೆಂಟ್. ಗುರುಜಿ ಟೋಲ್ಡ್ ನೀವು ಸುಮ್ಮನೆ ನಮಗೆ ಏನೇ ಬರೋಲ್ಲ, ನಾವು ಎಲ್ಲ ನಮ್ಮ ಹತ್ರ ದುಡ್ಡಿದೆ, ನನ್ನ ಹತ್ರ ಫ್ಯಾಮಿಲಿ ಇದೆ, ನನಗೆ ಇಬ್ಬರು ಮಕ್ಕಳಿದ್ದಾರೆ ನೋಡ್ಕೊಳ್ಳೋಕ್ಕೆ, ಸ್ವಂತ ಮನೆ ಇದೆ, ಇದೆಲ್ಲ ಬಂದ್ಬಿಟ್ಟು ಪ್ಯಾರಾಮೀಟರ್ಸ್ ಫಾರ್ ಗುಡ್ ಲಿವಿಂಗ್ ಅಲ್ವೇ ಅಲ್ಲ. ವಿ ಕೆನಾಟ್ ಡಿಪೆಂಡ್ ಆನ್ ದೀಸ್ ಪ್ಯಾರಾಮೀಟರ್ಸ್ ಅಂಡ್ ಸೇ ಜಸ್ಟ್ ಬಿಕಾಸ್ ಐ ಹ್ಯಾವ್ ದೀಸ್ ಥಿಂಗ್ಸ್ ಐ ವಿಲ್ ಬಿ ಹ್ಯಾಪಿ ಅನ್ನೋ ವಿಚಾರ ಇಲ್ಲ. ಪೇಯ್ನು ಮೆಂಟಲ್ ಪೇಯ್ನು ಬರ್ಬೋದು, ಎಲ್ಲ ಇದ್ರವರೆಗೂ ಮಾನಸಿಕವಾಗಿ ನೊಂದ್ಕೊಂಡಿರೋವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಗುರುಜಿ ಹೇಳ್ದಂಗೆ ನಾವು ಇನ್ನೊಬ್ಬರು ಪೇಯ್ನ್ಗೆ ಸ್ವಲ್ಪ ಸೆನ್ಸಿಟಿವ್ ಆದರೆ, ಸ್ವಲ್ಪ ನಾವು ಅಂದರೆ ಸೂಕ್ಷ್ಮ ಆಗ್ತಾ ಬಂದರೆ, ಏನು ನಮಗೆ ಕೊಡೋಕ್ಕಾಗದಿದ್ರು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ನಮಗೂ ಅದೇ ಥರ ದೇವಿ ಯಾರಾದರೂ ಒಂದು ಪ್ರಾರ್ಥನೆಯಿಂದ ರಕ್ಷಣೆ ಮಾಡ್ತಾಳೆ ಅಂತ ಗುರುಜಿ ಹೇಳಿದ್ರು. ಇನ್ಫ್ಯಾಕ್ಟ್ ಗುರುಜಿ ಆವಾಗಲೂ ಹೇಳ್ತಾರೆ, ಹಿಮಾಲಯಲ್ಲಿರೋ ಸಂತರೆಲ್ಲ ಹೀಗೆ ಪ್ರಾರ್ಥನೆ ಮಾಡೋದ್ರಿಂದನೇ ನಾವು ಇವತ್ತು ಏನೋ ಸ್ವಲ್ಪ ಮಟ್ಟಿಗೆ ಪೇಯ್ನ್ ಹೋಗಿದೆ. ನಮಗಾದರೆ ಗೊತ್ತೇ ಆಗಲ್ಲ ಅದು ಪೇಯ್ನ್ ಇದೆಯೋ ಇಲ್ವೋ, ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅನ್ನೋ ಸೂಕ್ಷ್ಮತೆಯೂ ಇಲ್ಲ. ಬಿಕಾಸ್ ಪ್ರಭಾವಳಿಗೆ ನಾವು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಸೊ ಆ ಪ್ರಭಾವಳಿಗೆ ಇಂಪಾರ್ಟೆನ್ಸ್ ಕೊಡೋದು ಇಂಪಾರ್ಟೆಂಟು. ಮತ್ತು ಗುರುಜಿ ಹೇಳಿದ್ರು ಸೈನ್ಸ್ ಇನ್ನೊಬ್ಬರು ಲೈಫಿಗೂ ನಮಗೂ ಕಂಪೇರ್ ಮಾಡಿ, ಕಾಳಿದಾಸನ ಲೈಫು ಕಂಪೇರ್ ಮಾಡ್ಕೊಳ್ಳಿ. ಕಂಪೇರ್ ಮಾಡಿಕೊಂಡ್ರೆ ಯಾವ ಥರ ಕಂಪೇರ್ ಮಾಡಬೇಕು? ದುಡ್ಡು ಅವ್ರ ಹತ್ರ ಎಷ್ಟಿತ್ತು, ದುಡ್ಡು ನಮ್ಮ ಹತ್ರ ಎಷ್ಟಿದೆ? ಅವ್ರ ಹತ್ರ ನೆಮ್ಮದಿ ಶಾಂತಿ ಎಷ್ಟಿತ್ತು, ನಮ್ಮ ಹತ್ರ ಎಷ್ಟಿದೆ? ಅವರಲ್ಲಿ ಕರುಣೆ ಅನುಕಂಪ ಎಷ್ಟಿತ್ತು, ನಮ್ಮಲ್ಲಿ ಎಷ್ಟಿದೆ? ದೀಸ್ ಈ ಥರ ನಾವು ನೋಡ್ಕೋಬೇಕು. ಅವರಲ್ಲಿ ಏನಿತ್ತು ವಿಚ್ ಮೇಡ್ ಮದರ್ ಕಮ್ ಟು ದೆಮ್ ಆ್ಯಂಡ್ ಬ್ಲೆಸ್ ದೆಮ್ ದಟ್ ವಿ ಡೋಂಟ್ ಹ್ಯಾವ್? ಆ ಥರ ನೋಡಬೇಕೇ ಹೊರತು ನಮ್ಮ ತಂದೆ ತಾಯಿ ಏನು ಕೊಟ್ಟರು ನಮಗೆ, ನಮ್ಮ ಹತ್ರ ಏನಿದೆ, ನಮ್ಮ ಹತ್ರ ಏನಿಲ್ಲ. ದೀಸ್ ಇಸ್ ನಾಟ್ ಈ ಥರ ಕಂಪ್ಯಾರಿಸನ್ ನಾವು ಮಾಡೋಕ್ಕಾಗಲ್ಲ. ಅಥವಾ ಇವ್ರ ಕೃತಿಗಳು ಚೆನ್ನಾಗಿದೆ, ಅವ್ರ ಕೃತಿಗಳು ಸುಮಾರಾಗಿದೆ, ಆ ಥರನೂ ಅಲ್ಲ. ಇಟ್ ಈಸ್ ಆಲ್ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್.
ಫಾರ್ ಮೋರ್ ಸತ್ಸಂಗ್ಸ್ ಫ್ರಮ್ ಶ್ರೀ ಶ್ರೀ ನಿಮಿಷಾನಂದ ಗುರುಜಿ, ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಕ್ಲಿಕ್ ದ ಬೆಲ್ ಬಟನ್ ಬಿಲೋ ಟು ಗೆಟ್ ನೋಟಿಫಿಕೇಶನ್ಸ್. ಲೈಕ್ ಅಂಡ್ ಶೇರ್ ದ ವಿಡಿಯೋ ಅಂಡ್ ಸ್ಪ್ರೆಡ್ ದ ಡಿವೈನ್ ಮೆಸೇಜ್.